ಬಸವಣ್ಣನ ಕುರಿತಾಗಿ ಪಠ್ಯದಲ್ಲಿ ಪಾಠ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಅನೈತಿಹಾಸಿಕ ಪಾಠ ಸೇರ್ಪಡೆಯಾಗಿದೆ। ಈ ಬಗ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಪತ್ರ ಬರೆದಿದೆ। ಕೆಲವು ಪಾಠಗಳನ್ನು ಬದಲಿಸಿರೋದಕ್ಕೆ ಮಠಾಧಿಪತಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ। ಕೆಲ ಬದಲಾವಣೆ ಮಾಡಿ ಪ್ರಕಟಿಸಿದ್ದು ಕುಚೋದ್ಯದ ಸಂಗತಿ, ತಪ್ಪನ್ನ ಸರಿಪಡಿಸಿಕೊಳ್ಳಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿದ್ದಾರೆ। ತಪ್ಪನ್ನ ಸರಿಪಡಿಸಿಕೊಳ್ಳದೆ ಹೋದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ। ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಪಠ್ಯದಲ್ಲಿ ಬಸವಣ್ಣನ ಕುರಿತಾಗಿ ಇರುವ ಮಾಹಿತಿಗಳಲ್ಲಿ ಅನೇಕ ತಪ್ಪುಗಳಿದೆ। ಈ ತಪ್ಪನ್ನ ಸರಿಪಡಿಸಿಕೊಳ್ಳಬೇಕು ಅಂತ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಪತ್ರವನ್ನ ರವಾನೆ ಮಾಡಿದ್ದಾರೆ। ಇನ್ನು ಆ ಪತ್ರದ ಪ್ರತಿಯನ್ನ ಕೂಡ ನಾವು ಗಮನಿಸುತ್ತಾ ಇದ್ದೇವೆ। ಈಗಾಗಿರುವ ತಪ್ಪನ್ನ ಸರಿಪಡಿಸಬೇಕು, ಸರಿಪಡಿಸದೆ ಹೋದ್ರೆ ಹೋರಾಟವನ್ನ ನಡೆಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಕೂಡ ಸರ್ಕಾರಕ್ಕೆ ರವಾನೆ ಮಾಡುವ ಪ್ರಯತ್ನವನ್ನ ಮಾಡಲಾಗಿದೆ। ಪಠ್ಯ ಪರಿಷ್ಕರಣೆ ಕುರಿತಾಗಿ ಅನೇಕ ಆರೋಪ ಪ್ರತಿಯಾರೋಪಗಳು ವಾದ ವಿವಾದಗಳು ಆಗ್ತಾ ಇರೋದನ್ನ ನಾವು ಗಮನಿಸುತ್ತಲೇ ಇದ್ದೀವಿ। ಇದೀಗ ತಪ್ಪು ಮಾಹಿತಿಯನ್ನ ಪ್ರಕಟಿಸಲಾಗಿದೆ ಪಠ್ಯದ ರೂಪದಲ್ಲಿ। ಇದನ್ನ ಸರಿಪಡಿಸಿಕೊಳ್ಳಬೇಕು ಅಂತ ಆಗ್ರಹಿಸಿ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಪತ್ರವನ್ನ ಬರೆಯಲಾಗಿದೆ। ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಮಧುಸೂದನ್ ಲೈವ್ ಜಾಯಿನ್ ಆಗಿದ್ದಾರೆ। ಮಧುಸೂದನ್, ತಪ್ಪುಗಳಾಗಿದೆ ಬಸವಣ್ಣ ಕುರಿತಾದ ಮಾಹಿತಿಯಲ್ಲಿ, ಇದನ್ನ ಸರಿಪಡಿಸಿಕೊಳ್ಳಬೇಕು ಅಂತ ಆಗ್ರಹಿಸಿ ಪತ್ರ ಬರೆಯಲಾಗಿದೆ। ಆಗಿರೋ ತಪ್ಪಾದರೂ ಏನು, ಸರ್ಕಾರ ಇದಕ್ಕೆ ಸ್ಪಂದಿಸದೆ ಹೋದ್ರೆ ಮುಂದೇನು ಅನ್ನೋದ್ರ ಬಗ್ಗೆ ಏನು ಹೇಳುತ್ತೆ ಒಕ್ಕೂಟ ಅಂತ ನೋಡಿ ಸ್ಮಿತಾ, 9ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯದಲ್ಲಿ ನೇರವಾಗಿ ಬಸವಣ್ಣನವರ ಕುರಿತಂತೆ ಏನು ಪಠ್ಯದಲ್ಲಿ ಒಂದಷ್ಟು ವಿಚಾರಗಳನ್ನು ಸೇರಿಸಲಾಗಿದೆ। ಇಲ್ಲಿ ಅನೈತಿಹಾಸಿಕ ವಿಚಾರಗಳನ್ನು ಸೇರ್ಪಡೆ ಮಾಡಲಾಗಿದೆ ಅನ್ನೋ ಆರೋಪವನ್ನು ಲಿಂಗಾಯಿತ ಮಠಗಳ ಒಕ್ಕೂಟ ಈಗ ನೇರವಾಗಿ ಸಿಎಂಗೆ ಪತ್ರವನ್ನು ಬರೆಯುವುದರ ಮೂಲಕ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ। ಜೊತೆಗೆ ಸಾಲು ಸಾಲು ತಪ್ಪುಗಳನ್ನು ನೇರವಾಗಿ ಬಸವಣ್ಣನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಉಲ್ಲೇಖ ಮಾಡಲಾಗಿದೆ। ಅವರು ಉಪನಯನವನ್ನು ಮಾಡ್ಕೊಂಡು ಹೋದ್ರು ಅನ್ನೋ ಒಂದು ಕೂಡಲ ಸಂಗಮಕ್ಕೆ ಅನ್ನೋ ಒಂದು ಮಾತನ್ನ ಉಲ್ಲೇಖ ಮಾಡ್ತಾರೆ। ಬಟ್ ಅವರು ಉಪನಯನವನ್ನು ಧಿಕ್ಕರಿಸಿ ಹೋದ್ರು ಅಂತ ಆಗಬೇಕು। ಈ ರೀತಿಯ ಒಂದೆರಡಲ್ಲ, ಹಲವಾರು ತಪ್ಪುಗಳು ಬಸವಣ್ಣನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪಟ್ಟಿದಲ್ಲಿ ಹೇರಲಾಗಿದೆ। ಇದನ್ನು ಯಥಾವತ್ತಾಗಿ ಮುಂದುವರಿಸೋದ್ರಿಂದ ಸಾಕಷ್ಟು ತಪ್ಪು ಸಂದೇಶ ಈಗ ಸಮಾಜಕ್ಕೆ ರವಾನೆ ಆಗುತ್ತೆ। ಎಲ್ಲ ವಿಚಾರಗಳನ್ನು ಅಳೆದು ತೂಗಿ ಸರಿಯಾದಂಥ ವಿಚಾರವನ್ನು ಮುದ್ರಿಸಬೇಕು, ಜೊತೆಗೆ ಮಕ್ಕಳಿಗೆ ಹೇಳಿಕೊಡಬೇಕು। ಕಲಿಕಾ ವಿಷಯ ಏನು ಇದೆ, ಮಕ್ಕಳ ವಿದ್ಯಾಭ್ಯಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಕಾಏಕಿ ಏನೋ ಪಠ್ಯದಲ್ಲಿ ಸೇರ್ಪಡೆ ಮಾಡುವಂಥದ್ದು, ಪಠ್ಯದಲ್ಲಿ ಇರೋ ಅಂಥ ಅಂಶಗಳು ಸರಿನೋ ತಪ್ಪೋ ಅಂತ ಅವಲೋಕಿಸದೆ ಏಕಾಏಕಿ ಶಿಕ್ಷಕರ ಕೈಯಿಂದ ಮಕ್ಕಳಿಗೆ ಪಾಠವನ್ನು ಮಾಡಿಸೋದು ಎಷ್ಟರ ಮಟ್ಟಕ್ಕೆ ಸರಿ ಅನ್ನೋ ಒಂದು ಪದವನ್ನು ನೇರವಾಗಿ ಉಲ್ಲೇಖ ಮಾಡ್ತಾ ಎರಡು ಪುಟಗಳ ಪತ್ರವನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರಿಗೆ ನೇರವಾಗಿ ಲಿಂಗಾಯಿತ ಮಠಗಳ ಒಕ್ಕೂಟ ಬರೆದಿದೆ। ಅದರ ಪ್ರತಿಯನ್ನು ಶಿಕ್ಷಣ ಸಚಿವ ಬಿ ಸಿ ನಾಗೇಶ್ ಅವ್ರಿಗೆ ಕೂಡ ಈಗಾಗಲೇ ರವಾನೆ ಮಾಡಲಾಗಿದೆ। ಉಪನಯನವನ್ನು ಧಿಕ್ಕರಿಸಿ ಕೂಡಲ ಸಂಗಮಕ್ಕೆ ಹೋಗಿದ್ದು ಬಸವಣ್ಣನವರು, ಶೈವ ಗುರುಗಳ ಸಾನ್ನಿಧ್ಯದಲ್ಲಿ ಲಿಂಗದೀಕ್ಷೆ ಪಡೆದ್ರು ಅಂತ ಪುಸ್ತಕದಲ್ಲಿ ಮುದ್ರಿಸಲಾಗಿದೆ। ಆದರೆ ಇಷ್ಟಲಿಂಗ ಬಸವಣ್ಣ ಪರಿಕಲ್ಪನೆ ಏನಿತ್ತು ಅನ್ನೋದನ್ನು ಕರೆಕ್ಟಾಗಿ ಅದರಲ್ಲಿ ಉಲ್ಲೇಖ ಮಾಡಿಲ್ಲ ಅನ್ನೋ ವಿಷಯವನ್ನು ಕೂಡ ನೇರವಾಗಿ ಲಿಂಗಾಯಿತ ಮಠಗಳ ಒಕ್ಕೂಟ ಹೇಳ್ತಾರೋಂಥದ್ದು, ಅರ್ಥಾತ್ ಸಾಲು ಸಾಲು ತಪ್ಪುಗಳು ಇದ್ದರೂ ಕೂಡ ಏಕಾಏಕಿ ಈ ರೀತಿ ಪಾಠವನ್ನು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹೇಳ್ಕೊಡೋದ್ರಿಂದ ಸಮಾಜವನ್ನು ಸಾಮಾಜಿಕವಾಗಿ ನಡೆದುಕೊಂಡು ಬಂದಂಥ ಒಂದಷ್ಟು ವ್ಯಕ್ತಿಗಳ ಇತಿಹಾಸ ಅಥವಾ ಚರಿತ್ರೆ ಏನು ಇದೆ ಅದನ್ನು ತಿರುಚಲಾಗುತ್ತೆ ಅನ್ನೋ ಆರೋಪವನ್ನು ನೇರವಾಗಿ ಮಠಾಧೀಶರು ಮಾಡ್ತೀರ। ಇದಕ್ಕೆ ಸಿ ಎಂ ಬಸವರಾಜ ಬೊಮ್ಮಾಯಿ ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ ಸ್ಮಿತಾ। ರೈಟ್, ಧನ್ಯವಾದ ಮಧುಸೂದನ್ ಮಾಹಿತಿಗಾಗಿ। ನ್ಯೂಸ್ ಫಸ್ಟ್ ಪ್ರತಿಕ್ಷಣ।